ಶಿವಮೊಗ್ಗ ಬಿಜೆಪಿ ಕಾರ್ಯಕ್ರಮದಲ್ಲಿ ತಮಿಳುನಾಡ ಗೀತೆಯನ್ನ ಹಾಡಲಾಗಿದೆ. ಬಿಜೆಪಿ ತಮಿಳು ಬಾಂಧವರ ಸಮಾವೇಶದಲ್ಲಿ ಅಚಾತುರ್ಯ ಅಣ್ಣಾಮಲೈ ಈಶ್ವರಪ್ಪ ಭಾಗಿಯಾಗಿದ್ದಂತ ಕಾರ್ಯಕ್ರಮದಲ್ಲಿ ಈ ಅಚಾತುರ್ಯ ನಡೆದಿದೆ. ಶಿವಮೊಗ್ಗದಲ್ಲಿ ತಮಿಳು ಮತದಾರರನ್ನ ಸೆಳಿಲಿಕ್ಕೋಸ್ಕರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈರನ್ನ ಕರೆಸಲಾಗಿತ್ತು. ಈ ವೇಳೆ ನಾಡಗೀತೆಯನ್ನ ಹಾಕಿ ಎಂದಾಗ ಆಯೋಜಕರು ತಮಿಳುನಾಡ ಗೀತೆಯನ್ನ ಹಾಕಿದ್ರು. ಆಗ ಎಲ್ಲರೂ ಎದ್ದು ನಿಂತು ಗೌರವವನ್ನ ಸಲ್ಲಿಸಿದ್ರು. ತಕ್ಷಣ ಮುಜುಗರವನ್ನ ತಪ್ಪಿಸ್ಲಿಕ್ಕೆ ಮುಂದಾಗಿದ್ದಾರೆ ಕೆಎಸ್ ಈಶ್ವರಪ್ಪ. ಕನ್ನಡ ನಾಡಗೀತೆ ಹಾಡ್ಲಿಕ್ಕೆ ಬರುತ್ತಾ ಯಾರಿಗಾದ್ರೂ ಅಂತ ಕೇಳಿದ್ದಾರೆ. ಎಲ್ಲಿದೀವ್ ನೋಡಿ, ಇದು ತಮಿಳ್ನಾಡಲ್ಲೆಲ್ಲ ಕೇಳಿರೋದು. ಶಿವಮೊಗ್ಗದಲ್ಲಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ನಾಡಲ್ಲಿ ಯಾರು ಅಂದ್ರೆ ಈಗ ಈಶ್ವರಪ್ಪನವರು ಯಾರಾದ್ರೂ ಹಾಡ್ತೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾರು ಮುಂದೆ ಬರಲಿಲ್ಲ. ಹೀಗಾಗಿ ಕನ್ನಡ ನಾಡಗೀತೆಯನ್ನ ಪ್ಲೇ ಮಾಡಲಾಯಿತು. ಅಂತೂ ಈಶ್ವರಪ್ಪ ಮಧ್ಯ ಪ್ರವೇಶಿಸಿ ಕನ್ನಡ ನಾಡಗೀತೆಯನ್ನು ಹಾಕಿಸಿ ಮುಜುಗರ ತಪ್ಪಿಸುವಂತ ಯತ್ನ ಮಾಡಿದ್ದಾರೆ. ನಾಡಗೀತೆ ಹಾಕಕ್ ಬರ್ತೀರಪ್ಪ, ಯಾರು ಹಾಡ್ತೀರಾ ನಾಡಗೀತೆ? ಹಾಡೋರು ಯಾರ ಇದ್ದೀರಾ? ಯಾರಿದ್ದೀರ? ಹೆಣ್ಮಕ್ಳು ಹಾಕಿ ಮತ್ತೆ ಏನೋ ಹಾಕ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ವಿನಯ್, ರಾಜಕಾರಣಿಗಳು ಮತಕ್ಕೋಸ್ಕರ ಯಾವ ಹಂತಕ್ಕಾದ್ರೂ ಹೋಗ್ತಾರೆ, ನೋ ಡೌಟ್. ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ನಾಡಲ್ಲಿ, ಅವರ ತವರೂರಲ್ಲಿ ತಮಿಳು ರಾಷ್ಟ್ರ ಅಂದ್ರೆ ನಾಡಗೀತೆಯನ್ನ ಹಾಡುವ ಮುಖಾಂತರ ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಇವರು ಅಂತ ಅಲ್ಲಿ ಪೃಥ್ವಿ. ಏನು ಶಿವಮೊಗ್ಗದ NES ಗ್ರೌಂಡ್ ನಲ್ಲಿ ನಡೆತಿರುವಂತಹ ತಮಿಳು ಬಾಂಧವರ ಏನು ಕಾರ್ಯಕ್ರಮ ಅಂದ್ರೆ ಸಭೆಯನ್ನ ಬಿಜೆಪಿ ಆಯೋಜನೆ ಮಾಡಿರುತ್ತೆ. ಈ ಆಯೋಜನೆ ಮಾಡಿರುವಂತಹ ಬಿಜೆಪಿಗೆ ಹಲವಾರು ರೀತಿಯಲ್ಲಿ ನಾಯಕರು ಕೂಡ ಬಂದಿದ್ರು. ಆದ್ರೆ ಅದರಲ್ಲಿ ಚುನಾವಣಾ ಉಸ್ತುವಾರಿ ಆದಂತಹ ಅಣ್ಣಾಮಲೈ ಕೂಡ ಈ ಕಾರ್ಯಕ್ರಮದ ಭಾಗಿಯಾಗಿದ್ರು. ಅದರ ಜೊತೆಗೆ ಈಶ್ವರಪ್ಪನವರು ಕೂಡ ಭಾಗಿಯಾಗಿದ್ರು. ಈ ಸಮಯದಲ್ಲಿ ಏನು ಅಲ್ಲಿ ನಾಡಗೀತೆಯನ್ನ ಹಾಡೋದಕ್ಕೆ ಒಬ್ರು ಅನೌನ್ಸನ್ನ ಮಾಡ್ತಾರೆ, ಆಗ ತಮಿಳು ನಾಡಗೀತೆಯನ್ನ ಹಾಕ್ತಾರೆ. ಇದರಿಂದಾಗಿ ಆ ಸಮಯದಲ್ಲಿ ಎಚ್ಚೆತ್ತುಕೊಂಡಂತಹ ಕೆಎಸ್ ಈಶ್ವರಪ್ಪನವರು ಅದನ್ನ ಮಧ್ಯಕ್ಕೆ ತಡೆದು ನಂತರ ಕನ್ನಡ ಅಂದ್ರೆ ಕರ್ನಾಟಕದ ನಾಡಗೀತೆಯನ್ನ ಹಾಡೋದಕ್ಕೆ ಸೂಚನೆಯನ್ನು ನೀಡ್ತಾರೆ. ಹಾಗೆ ಒಂದು ಕರೆಯನ್ನ ಕೊಡ್ತಾರೆ, ಯಾರಾದ್ರೂ ಕನ್ನಡ ನಾಡಗೀತೆಯನ್ನ ಹಾಡೋದ್ರು ಯಾರು ಕಾರಣ ಇದ್ರೆ ಬನ್ನಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಹಾಡೇಳಿ ಅಂತಾನು ಕೂಡ ಒಂದು ಮನವಿಯನ್ನ ಮಾಡ್ತಾರೆ. ಇದ್ರ ಮಧ್ಯೆ ತಮಿಳು ಗೀತೆಯನ್ನ ಹಾಕೋದಕ್ಕೆ ಮುಂಚೆನೆ ಪ್ಲಾನ್ ಆಗಿತ್ತ ಅಥವಾ ಈ ಅದಾದ ಅಚಾತುರ್ಯವಾಗಿ ಬಂದಿದ್ದ ಅನ್ನೋದೊಂದು ಕೂಡ ಅನುಮಾನ ಈಗ ಹೋಗ್ತಾ ಇರೋದು. ಪೃಥ್ವಿ, ಅಲ್ಲ ಕನ್ನಡ ನಾಡಗೀತೆ ಯಾರಾದ್ರೂ ಹಾಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾರಲ್ಲ ರಾಷ್ಟ್ರ ಕವಿಗಳ ಊರಲ್ಲಿ, ಎಂತ ದುರಂತ ಅನ್ಸ್ಬಿಡ್ತಪ್ಪ ನಾನು ಅದ್ ನೋಡ್ಬೇಕಾದ್ರೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಇಲ್ಲಿ ಶಿವಮೊಗ್ಗ ಅಂತ ಬಂದ್ರೆ ಎಲ್ಲ ಕವಿಗಳು ದೊಡ್ಡ ದೊಡ್ಡ ಕವಿಗಳು ಹುಟ್ಟಿರುವಂತ ನಾಡಿದು. ಇಲ್ಲಿ ಕೂಡ ಈ ತರ ಪರಿಸ್ಥಿತಿ ಎದುರಾಗ್ತಿರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಈಗ ಎಲ್ಲರೂ ಪ್ರಶ್ನೆ ಕೂಡ ಹುಟ್ಟಾ ಇರೋದು. ಅದ್ರ ಜೊತೆಗೆ ಇಲ್ಲಿ ಶಿವಮೊಗ್ಗದಲ್ಲಿರುವಂತಹ ತಮಿಳು ಜನಾಂಗದವ್ರು ಏನಿದ್ದಾರೆ ಅವ್ರಿಗೆ ಕನ್ನಡ ಕೂಡ ಸ್ಪಷ್ಟವಾಗಿ ಬರುತ್ತೆ, ಅವ್ರಿಗೆ ಕನ್ನಡದ ಬಗ್ಗೆನೂ ಕೂಡ ಅರಿವಿರುತ್ತೆ. ಆದ್ರೆ ಕನ್ನಡದ ಇವರು ಒಟ್ಟಲ್ಲಿ ಓಲೈಸಕ್ಕೋಸ್ಕರ ಅವರೇನು ಎಕ್ಸ್ಪೆಕ್ಟ್ ಮಾಡಲ್ಲ ಇಲ್ಲಿರುವಂತ ತಮಿಳಿಗರು, ಬಟ್ ಇವ್ರು ವೋಟ್ ಅನ್ನ ಓಲೈಸೋಕ್ಕೋಸ್ಕರ ಈ ರೀತಿಯಾಗಿ ನಾಡಗೀತೆ ಹಾಕೋದು, ನಾವು ನಿಮ್ ಪರವಾಗಿ ಇದೀವಿ ಅಂತೆಲ್ಲ ಸುಮ್ನೆ ಪುಕ್ಕಟ್ಟೆಯಾಗಿ ಹೇಳ್ಕೋಬೇಕಲ್ಲ ಇವರು, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಖಂಡಿತ ಇರ್ಬೋದು, ಯಾಕಂದ್ರೆ ಈ ಅಂದ್ರೆ ಆಯೋಜನೆ ಕೂಡ ತಮಿಳವರ ಏನು ಮಾತಾಡುವ ಶಿವಮೊಗ್ಗದಲ್ಲಿರುವಂತಹ ತರನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಓಲೈಕೆ ರಾಜಕಾರಣ. ಇಲ್ಲಿ ಇರುವಂತ ಒಂದು ಸುಮಾರು 10,000-15,000 ಜನರು ಇಲ್ಲಿ ತಮಿಳಿಯರು ಇದ್ದಾರೆ, ಅವರನ್ನ ಕರೆಸಿ ಒಂದು ಕಡೆಯಲ್ಲಿ ಸೇರಿಸಿ ಅವರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವಂತ ಕಾರ್ಯಕ್ರಮ ಇದಾಗಿತ್ತು ಅನ್ನೋ ಒಂದು ಅನುಮಾನ ಕೂಡ ಈಗ ಹುಡ್ತಾ ಇರೋದು. ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ತರ ನಾಡಗೀತೆಗೆ ಅವಮಾನ ಮಾಡುವಂತಹ ಸನ್ನಿವೇಶ ಎದುರಾಗಿದ್ದು ಒಂದು ರೀತಿಯಲ್ಲಿ ದುರದೃಷ್ಟಕರ ಅಂತಾನೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.